ಎಲ್ಲ ಹಿರಿಯ ಕಾಂಗ್ರೆಸ್ನ ಎಲ್ಲ ಸಚಿವ ಸ್ನೇಹಿತರುಗಳೇ, ಶಾಸಕ ಮಿತ್ರರುಗಳೇ, ಕೆಪಿಸಿಸಿ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಮಾಜಿ ಸಚಿವರುಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಎನ್ಎಸ್ಯುಎನ ಅಧ್ಯಕ್ಷರೇ, ಸೇವಾದಳದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ ಸೆಲ್ ಎಲ್ಲ ಸಂಬಂಧಪಟ್ಟಂತ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಸ್ಸಿ ಎಸ್ಟಿ ಹಾಗೆ ಎಲ್ಲ ನಮ್ಮ ಸೆಲ್ಗಳೇನಿದ್ದಾರೆ, ಅಸಂಘಟಿತ ಕಾರ್ಮಿಕರು ಹಾಗೆ ರೈತ ಸಂಘಟನೆ ಎಲ್ಲ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದಾರೆ, ಎಲ್ಲ ಹಿರಿಯ ಮುಖಂಡರುಗಳೇ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಜೀವನಾಡಿ ಆಗಿರುವಂತ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೋಟಿಯ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೊಂದು ಐತಿಹಾಸಿಕವಾದಂತಹ ದಿನ. ಕರ್ನಾಟಕ ರಾಜ್ಯದಲ್ಲಿ ಈ ಭೂಮಿಯಿಂದ ಕೆಲವರೆಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಯಾಕೆ ಈ ಮಂಗಳೂರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಏರ್ಪಾಟು ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಇದೊಂದು ಐತಿಹಾಸಿಕವಾದಂತಹ ಭೂಮಿ. ಸ್ವಲ್ಪ ಸ್ಟೇಜ್ ಮೇಲೆ ಇರೋರು ಡಿಸಿಪ್ಲಿನ್ ಇರಬೇಕು ಪ್ಲೀಸ್. ಪ್ರೆಸಿಡೆಂಟ್ ಸಾಬ್, ಯು ಶುಡ್ ಮೇಂಟೈನ್ ಸಮ್ ಡಿಸಿಪ್ಲಿನ್ ಇನ್ ದಿ ಸ್ಟೇಜ್. ಇದೊಂದು ಐತಿಹಾಸಿಕವಾದಂತಹ ಭೂಮಿ. ಇದು ಹಿಂದೆ ಕೋಟಿ ಚೈನ್ಯವರಿಂದ ಹಿಡಿದು ಎಲ್ಲ ಹಿರಿಯ ವೀರ ಅಬ್ಬಕ್ಕ ದೇವಿ ವೀರ ಒಂದು ದೊಡ್ಡ ಹೋರಾಟದ ವೀರಭೂಮಿ. ನಾರಾಯಣ ಗುರು ಅವರ ಬದಲಾವಣೆ, ಸಾಮಾಜಿಕ ಬದಲಾವಣೆಯ ಒಂದು ಬೀಡಾದಂತಹ ಈ ಗ್ರಾಮ, ಈ ಭೂಮಿ. ಎಲ್ಲರೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇತಿಹಾಸ ಇದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧರ್ಮದ ಪೀಠಗಳು, ದೇವಸ್ಥಾನಗಳು ಎಲ್ಲ ಕೂಡ ಈ ಭೂಮಿಲಿ ಅಡಗಿದೆ. ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ, ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿಯವರು ಕಳೆದ 40-45 ವರ್ಷಗಳ ಕಾಲ ಈ ರಾಜ್ಯಕ್ಕೆ, ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. 100 ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ತನೆಗೆ ಮಾಡಿಕೊಟ್ಟಿದ್ದಾರೆ. ನನಗೆ ನೆನಪಿದೆ, ಇವತ್ತು ಜನಾರ್ದನ್ ಪೂಜಾರಿ ಅವರು ಆರೋಗ್ಯ ಸರಿಯಿಲ್ಲ, ಪಕ್ಷದ ಅಧ್ಯಕ್ಷರಾಗಿ 2 ಬಾರಿ ಕೆಲಸ ಮಾಡಿದವರು. ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ, ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದಾಗ ಒಂದು ಕಾಲದಲ್ಲಿ ಯಾರು ಬ್ಯಾಂಕಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ, ನಾನೊಬ್ಬ ವಿದ್ಯಾರ್ಥಿ ನಾಯಕಿದ್ದಾಗ ಒಂದೊಂದು ಸ್ಕೂಟರ್ ಬೇಕಾಗಿತ್ತು. ಆ ಸ್ಕೂಟರ್ 5,000 ರೂಪಾಯಿ. 5,000 ರೂಪಾಯಿಗೆ ನಾನು ಯಾರೋ ಕರ್ಕೊಂಡೋಗಿ 3-4 ಜನಕ್ಕೆ ಸೈನ್ ಹಾಕಿಸಬೇಕಾಯಿತು ಗ್ಯಾರಂಟಿಗೆ. ಅಂತ ಒಂದು ಸಂದರ್ಭ. ಅದು ಮುಗಿದಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತಹ ಶಕ್ತಿ ತುಂಬಿ ಬ್ಯಾಂಕಿನ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೊಡುವಂತ ಒಂದು ಶಕ್ತಿ ಶ್ರೀಮತಿ ಸೋನಿಯಾ ಇಂದಿರಾ ಗಾಂಧಿ ಅವರು ಕೊಟ್ಟದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗಮನದಲ್ಲಿಟ್ಕೊಂಡು ಪೂಜಾರಿ ಅವರು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. 5,000-10,000. ನಾನು ಅಸೆಂಬ್ಲಿಯಲ್ಲಿ ಸೋತಿದ್ದೆ 85ರಲ್ಲಿ. ನಾನು ಕೂಡ ಹೋಗಿ ನಮ್ಮ ಊರಿನಲ್ಲಿ ಪೂಜಾರಿಯವರನ್ನ ಕರ್ಕೊಂಡೋಗಿ ಒಂದು ಸಾಲ ಮೇಳವನ್ನ ಕನಕಪುರದಲ್ಲಿ ಮಾಡಿದೆ. ಆ ಸಾಲ ಮೇಳದ ಪರಿಣಾಮ ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾದೆ, ಅದಾದ ಮೇಲೆ ಶಾಸಕನಾದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ನನ್ನ ಶಾಸಕನಾಗಿ ಇವತ್ತು ನಾನು ಬಂದ್ಕೊಂಡು ಬಂದಿದ್ದೇನೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಜನ ನೀವು, ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಜನ ನೀವು. ಈ ಭೂಮಿಲಿ
ರಾಹುಲ್ ಗಾಂಧಿ ಅವರು ಬಂದಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ರು. ಇದೇ ಭೂಮಿಲಿ ಇದೇ ಸಹಾಯದ ಜಾಗದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳಲ್ಲಿ ಈ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಭೂಮಿ, ಈ ಭೂಮಿಯಿಂದ ಮೊದಲನೇ ಗ್ಯಾರಂಟಿ ವಿಧಾನಸೌಧ. ಇವತ್ತು ಹೆಣ್ಣು ಮಕ್ಕಳು, ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳು ಇವತ್ತು ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಉಚಿತವಾಗಿ ಬಸ್ನಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಈ ಭೂಮಿಲಿ ಘೋಷಣೆ ಮಾಡಿದಂತ ಪುಣ್ಯ ಭೂಮಿ, ಅದಕ್ಕೆ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನಮ್ಮ ಮುಖ್ಯಮಂತ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಹೇಳಿದ್ರಂತೆ, ಎಲ್ಲ ಜನ ಎಲ್ಲ ದೇವಸ್ಥಾನಗಳಿಗೂ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೆ ಸಾವಿರಾರು ಜನ ಹೆಚ್ಚಿಗೆ ಜಾಸ್ತಿ ಆಗಿದೆ, ಆರ್ಥಿಕವಾದಂತಹ ಶಕ್ತಿ ಬಂದಿದೆ. ದೇವಸ್ಥಾನದಲ್ಲಿ ಹೋಗಿ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಮಂತ್ರಿಗಳ ಪರವಾಗಿ ಅರ್ಚನೆಯನ್ನು ಮಾಡ್ತಾ ಇದ್ರು ಅಂತೇಳಿ ವೀರೇಂದ್ರ ಹೆಗ್ಗಡೆಯವರು ಹೇಳ್ತಾ ಇದ್ರು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಒಂದು ಮಾತು ಇಲ್ಲಿ ನಾನು ನೆನೆಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂದ್ರೆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ತೆನೆ ಹೊಲದಲ್ಲಿದ್ದರೆ ಚೆಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚೆಂದ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೆ. ಇವತ್ತು ಬೇರೆ ವಿಚಾರ ಇದೆ. ಈಗ ಅದಾದ್ಮೇಲೆ ಏನಾಗಿದೆ, ಈಗ ನುಡಿದಂತೆ ನಡೆದಿದ್ದೇವೆ. ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದು, ಏನು 5 ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದೋ, ನಿನ್ನೆ ತಾನೇ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟದನ್ನ ಬಸವಣ್ಣನ ನಾಡಿದ್ದು ನುಡಿದಂತೆ ನಡೀಬೇಕು ಅಂತೇಳಿ ಆ ಬದ್ಧವಾಗಿ ಇಟ್ಕೊಂಡು ಇವತ್ತು ರಾಜ್ಯದ ಜನತೆಯ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ. ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು, ಜನರಿಗೆ ಮನವಿ ಮಾಡಬೇಕು, ಜನರಿಗೆ ಹೇಳಬೇಕು, ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡ್ದಂಗೆ ನಡೆಯಕ್ಕಾಗಲಿಲ್ಲ. ಹಿಂದೆ ಬಿಜೆಪಿಯವರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಕ್ಕಾಗಲಿಲ್ಲ. ಆದ್ರೆ ಇವತ್ತು ನಾವು ಏನು ಮಾತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತ ಶಕ್ತಿ ಜನರಿಗೆ ಕೊಟ್ಟು ನಿಮಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ, ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕಳಿಸಲಿಕ್ಕೆ ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಮಾತು ಹೇಳಿದೆ ನಾನು, ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ 5 ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯಿತು, ಇದನ್ನು ನೋಡಿ ತೆನೆ ಎತ್ತ ಮಹಿಳೆ ಎಸದು ಬಿಜೆಪಿ ಕಡೆ ಸೇರಿದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಗತಿ ಆಯಿತು. ಇದು ನಿಮ್ಮ ಶಕ್ತಿ ಅಲ್ವೇ, ನಿಮ್ಮ ಶಕ್ತಿ ಅಲ್ವೇ. ಇವತ್ತು ನಾನು ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತಾಡೋದಿಲ್ಲ, ಬಹಳ ಜನ ನಾಯಕರುಗಳು ಮಾತಾಡಬೇಕು. ಇವತ್ತು ಕಬ್ಬಿಣ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ಎಐಸಿಸಿ ಅಧ್ಯಕ್ಷರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವತ್ತೊಂದು ಮಾತು ಹೇಳಿದೆ ನಾನು, ನಮ್ಮನ್ನ ಯಾವ ರೀತಿಯಾದ್ರೂ ನೀವು ಉಪಯೋಗಿಸ್ಕೊಳ್ಳಿ, ನನ್ನ ಬಂಡೆ ಅಂತ ಕರೀತೀರಿ, ಆ ಬಂಡೆ ಚಪ್ಪಡಿ ಆಗ್ಲಿ, ಆ ಬಂಡೆ ಜಲ್ಲಿ ಆಗ್ಲಿ, ವಿಧಾನಸೌಧಕ್ಕೆ ಚಪ್ಪಡಿ ಆಗಿ ನೀವೆಲ್ಲ ನಡ್ಕೊಂಡು ವಿಧಾನಸೌಧಕ್ಕೆ ಬರಬೇಕು, ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಅವ್ರು ಮಾತು ಹೇಳಿದ್ದೆ. ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ, ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 136 ಸೀಟನ್ನು ಗೆದ್ದು ಈ ರಾಜ್ಯದ ಜನತೆಗೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇವತ್ತು ಮಂಗಳೂರು ಜನ, ಮಂಗಳೂರು ಉಡುಪಿ ನಮ್ಮ ಸ್ನೇಹಿತರುಗಳು, ಆತ್ಮವಿಶ್ವಾಸ ಕಳ್ಕೋಬೇಡಿ. ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. 2 ಸೀಟ್ ಗೆದ್ದಿದ್ದೀವಿ, ನಾವು ಗೆಲ್ಲಕ್ಕೆ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇದೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸೀಟನ್ನು ರಾಜೀನಾಮೆ ಕೊಟ್ಟಿದ್ರು. ನಾವು ವಿರೋಧ ಪಾರ್ಟಿಯಲ್ಲಿದ್ದೋ ನಾವೆಲ್ಲ ಒಂದಷ್ಟು ಜನ, ನಾನು ದೇಶಪಾಂಡೆ ಅವರೆಲ್ಲ ಒಂದೊಂದು ತಾಲೂಕು ನಾವು ಒಂದೊಂದು ಕ್ಷೇತ್ರ ನಾವೆಲ್ಲ ವಹಿಸಿಕೊಂಡಿದ್ದು ಹೋರಾಟ ಮಾಡಿದ್ರು ಮುಖ್ಯಮಂತ್ರಿಗೆ ಸೀಟನ್ನ ಮತ್ತೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಇವತ್ತು
ಸಂಸತ್ಗೆ ಕಳಿಸಿದಂತ ಇತಿಹಾಸ ಈ ಜಿಲ್ಲೆಯಲ್ಲೇ ಇದೆ. ನೀವು 2 ದಿನ ಇಲ್ಲಿ ಗೆದ್ದಿರ್ಬೋದು, ನನಗೆ ವಿಶ್ವಾಸ ಇದೆ. ನಿಮ್ಮ ಗ್ಯಾರಂಟಿ ಈ ಒಂದು ಕರಾವಳಿ ಪ್ರದೇಶದ ಜನತೆ, ಮಲ್ನಾಡಿನ ಎಲ್ಲ ನನ್ನ ತಾಯಂದಿರು, ಕರಾವಳಿಯ ತಾಯಂದಿರು, ಏನು ನಮ್ಮ ಗ್ಯಾರಂಟಿಯನ್ನ ಇವತ್ತು ಅವರ ಬದುಕಿನಲ್ಲಿ ಜೀವವನ್ನ ಉಳಿಸಲಿಕ್ಕೆ ದೀಪವನ್ನು ಬೆಳೆಸ್ತಾ ಇದ್ದಾರೆ. ತಿಂಗಳಿಗೆ 5,000 ಹೆಚ್ಚು ರೂಪಾಯಿ ಹಣ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಇದು ಉಪಕಾರವನ್ನ ತೀರಿಸ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕನಿಷ್ಠ 20 ಸೀಟನ್ನು ಬಂದೇ ಬರ್ತದೆ ಎಂದು ಆತ್ಮವಿಶ್ವಾಸ ನಮ್ಮ ಗ್ಯಾರಂಟಿ ಹೇಳ್ತಾರೆ. ಯಾಕೆ ಎರಡು ಪಾರ್ಟಿಯವರು ಇಬ್ರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ? ನಿನ್ನೆ ಮಾನ್ಯ ಶ್ರೀ ದೇವೇಗೌಡ ಹೇಳ್ತಾ ಇದ್ರು, ನಾನು ಮೋದಿಯವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಆಗ ಮೋದಿಯವರು ಹೇಳಿದ್ರು, ನಮ್ಮ ಮನೆಗೆ ಬಂದು ಸೇರಪ್ಪ, ನಾನೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಗೌಡರು, ಹಿರಿಯ ಗೌಡರು, ನಾನೇ ನನ್ನ ಮಗನ್ನ ಇವತ್ತು ಬಿಜೆಪಿ ಕಡೆ ಕಳಿಸ್ತೀನಿ ಅಂತ ಹೇಳಿ. ಇದು ರಾಜಕಾರಣದಲ್ಲಿ ಯಾರು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಒಂದು ಹಾಕೊಳ್ಳಿ, ನಾವು ಚಿಂತೆ ಮಾಡೋದು ಬೇಡ. ನಮ್ಮ ಸಿದ್ಧಾಂತ, ನಮ್ಮ ನಂಬಿಕೆ, ಇವತ್ತು ನಮಗೆ ಏನು ಇರುವಂತ ಒಂದು ನಂಬಿಕೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ತತ್ವ, ಒಂದು ನೀತಿ, ಅದರ ಮೇಲೆ ನಾವೆಲ್ಲ ಇವತ್ತು ಬದುಕಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯರಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನಮ್ಮ ನಂಬಿಕೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಳ್ಳುವಂತ ಸಿದ್ಧಾಂತ ಇವತ್ತು ನಾವೆಲ್ಲ ಉಳಿಸಿಕೊಂಡು ಹೋಗ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಾಗಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನು ಮಾಡಿಕೊಂಡು ನಾವು ಬಂದಿದೆ. ನಾವು ಚಿಂತೆ ಮಾಡೋದು ಬೇಡ. ಪ್ರಧಾನಮಂತ್ರಿಯವರು ಹೇಳ್ಬೋದು, ನಾವು 370 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ, ಇದು ಸಾಧ್ಯ ಇಲ್ಲ. ನನಗೆ ಆತ್ಮವಿಶ್ವಾಸ ಇದೆ, ರಾಹುಲ್ ಗಾಂಧಿಯವರು ಈ ದೇಶವನ್ನು ಒಗ್ಗಟ್ಟು ಮಾಡಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಈಗೂ ನಡೆಸ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನು ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ, ರಾಜೀವ್ ಗಾಂಧಿಯವರು ಕೂತಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಮಗೆ ದೇವರು ಕೊಟ್ಟಿರೋದು ವರನೂ ಕೊಡುದಿಲ್ಲ, ಮಾತು ಹೇಳ್ತಾ ಇರ್ತೀನಿ ನಾನು, ದೇವರು ನಿಮಗೆ ವರನೂ ಕೊಡುದಿಲ್ಲ, ಶಾಪನು ಕೊಡುದಿಲ್ಲ, ಅವಕಾಶ ಮಾತ್ರ ಅಂತೇಳಿ. ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಣ್ಣಿಗೆ ಹೋಗಿ, ಮನೆ ಮನೆಗೆ ಹೋಗಿ ಜನರ ಹೃದಯವನ್ನು ಗೆದ್ದು, ಇವತ್ತು ಇಂದಿರಾ ಗಾಂಧಿಯವರು ಯಾವ ರೀತಿ ತನ್ನ ಕೊನೆಯ ಉಸಿರಿವರೆಗೂ ನಾನು ಹೋರಾಟವನ್ನು ಮಾಡಬಲ್ಲೆ, ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ, ತೊಟ್ಟು ನೀರ, ಬೇವರು, ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ. ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ ನ ಉಳಿಸಲಿಕ್ಕೆ, ಈ ಕಾಂಗ್ರೆಸ್ ನ ಬಾವುಟ ಬೇರೆಯವರು ಹಾಕ್ಲಿಕ್ಕೆ ಸಾಧ್ಯನಾ? ಯಾವ ಪಾರ್ಟಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷವನ್ನ ಬಾವುಟನ ಹಾಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ಸಂವಿಧಾನವನ್ನ ಯಾರು ಕೂಡ ಕಾಂಗ್ರೆಸ್ ನಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೇಳಿ ಆಗಿ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ದುಡಿದು ಹಳ್ಳಿ ಹೋಗಿ, ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೇನು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ, ನೀವೆಲ್ಲ ಸೇರಿ ಅತಿ ಹೆಚ್ಚು ಸೀಟನ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಸೋಲೋದಿಲ್ಲ ಅನ್ನೋ ಒಂದು ಭರವಸೆ ನಿಮ್ಗಿರ್ಬೇಕು, ಆತ್ಮಧೈರ್ಯ ಇರಬೇಕು. ನನಗೆ ವಿಶ್ವಾಸ ಇದೆ, 20 ಸೀಟ್ ಆದ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮಧ್ಯೆ ಬರ್ತದೆ, ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಷ್ಟಿಯನ್ನು ಮಾಡ್ತದೆ ಅಂತ ಆತ್ಮವಿಶ್ವಾಸ ಇವತ್ತು ಇದೆ. ನಮ್ಮ ಸಾಮರ್ಥ್ಯ, ನಾವು ಕೊಟ್ಟ ಮಾತು, ಸರ್ಕಾರದ ಕಾರ್ಯಕ್ರಮ, ನೆನೆ ಬಜೆಟ್, ಎಂತಹ ಐತಿಹಾಸಿಕವಾದಂತಹ ಬಜೆಟ್. ವಿರೋಧ ಪಾರ್ಟಿಯವರು, ನಾನು 35 ವರ್ಷದಿಂದ ಅಸೆಂಬ್ಲಿಯಲ್ಲಿ ಇದ್ದೇನೆ 8 ಬಾರಿ, ಯಾವಾಗಲೂ ಕೂಡ ವಿರೋಧ ಪಾರ್ಟಿಯವರು ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಇರೋದು, ಬಜೆಟ್ ಅಲ್ಲಿ ಇದ್ದಾಗ ಹಿಂದೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಯಾರು ಕೂಡ ಅವಹೇಳನ ಮಾಡ್ತಿರ್ಲಿಲ್ಲ. ಇದು ಬಜೆಟ್ ಎಲ್ಲ ಅವಹೇಳನ, ನನ್ನ ರಾಜ್ಯದ ತಾಯಂದಿರಿಗೆ, ತಂದೆಯರಿಗೆ, ಅವರ ಸಂಬಳಕ್ಕೆ, ಅವರ ಬದುಕಿಗೆ ಕಾಂಗ್ರೆಸ್ ಪಕ್ಷ ಏನು ಇವತ್ತು 56,000 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ, ಈ ರಾಜ್ಯವನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇದೆ, ಅದನ್ನ ಧಿಕ್ಕರಿಸಿ ಇವತ್ತು ಬಿಜೆಪಿ ಜನತಾದಳವರು ಪ್ರತಿಭಟನೆ ಮಾಡಿ ಹೊರಟೋದ್ರು. ಏನ್ ಚಿಂತೆ ಏನಿಲ್ಲ ನಮಗೆ, 136 ಜನ ಇಬ್ರು ಪಕ್ಷೇತರು, ಇಬ್ರು ನಮ್ಮ ಜೊತೆಯಲ್ಲಿದ್ದಾರೆ, ಅವರೇನೇನೋ ತಂತ್ರ ಮಾಡಲಿ,
ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಅದಾದ್ಮೇಲೆ ಮತ್ತೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬಿಡ್ತದೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಆದ್ರಿಂದ ನೀವು ನಮಗೆ ಶಕ್ತಿ ಕೊಡಬೇಕು, ಧೈರ್ಯ ತುಂಬಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಸೇವೆಯನ್ನು ಮಾಡಿ ಒಟ್ಟು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಯುವಕರು, ಹಿರಿಯರು, ಮಹಿಳೆಯರು, ಎಲ್ಲ ನಾಯಕರುಗಳು, ಹಿಂದುಳಿದವರು ಎಲ್ಲ ಒಗ್ಗಟ್ಟಿನಿಂದ ಈ ದೇಶವನ್ನು ರಕ್ಷಣೆ ಮಾಡೋಣ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.